ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರೋಂಥ ಒಂದು ಟಾಪಿಕ್ ಹೆಸರು ಪದೇ ಪದೇ ನಿಮಗೂ ಕೂಡ ಜ್ವರ ಬರ್ತಾ ಇದ್ದರೆ ಈ ವಿಡಿಯೋ ನೀವು ನೋಡಲೇಬೇಕು ಮಿತ್ರ ಓಕೆ ಪದೇ ಪದೇ ಜ್ವರ ಕಂಟಿನ್ಯೂಸ್ ಆಗಿ ಜ್ವರ ಒಂದು ತಿಂಗಳಿಂದ ಜ್ವರ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಆರು ತಿಂಗಳಿಂದ ಕೆಲವರಿಗೆ ವರ್ಷಾನುಗಟ್ಟಲೆ ಜ್ವರ ಇರ್ತದೆ ಓಕೆ ಅಂಥವರು ಈ ವಿಡಿಯೋ ನೋಡಿ ನಿಮ್ಮ ಯಾವುದೇ ಡೌಟ್ಸು ಸಂಶಯ ಇದರಲ್ಲಿ ನಿವಾರಣೆ ಆಗುತ್ತೆ ಮೊಟ್ಟ ಮೊದಲನೇದಾಗಿ ತುಂಬ ಜನರಿಗೆ ಜ್ವರ ಯಾವುದಕ್ಕೆ ಅಂತಾರ ಗೊತ್ತಿಲ್ಲ ಓಕೆ ಯಾವ್ಯಾವ ಲಕ್ಷಣ ಏನು ಲಕ್ಷಣ ಇತ್ತಂದರೆ ಜ್ವರ ಅಂತಾರೆ ಇದನ್ನು ಫಸ್ಟ್ ತಿಳ್ಕೊಬೇಕು ಓಕೆ ಜ್ವರ ಯಾವ್ಯಾವ ಸಮಸ್ಯೆಗಳಲ್ಲಿ ಬರ್ತದೆ ಯಾವ ರೀತಿಯಾಗಿ ಮತ್ತು ಎಷ್ಟು ದಿನ ಜ್ವರ ಇರುತ್ತೆ ಇದು ಬೇಸಿಕ್ ನಾಲೆಜು ತುಂಬ ಜನರಿಗಿಲ್ಲ ಸೊ ಈ ಕಾರಣಕ್ಕೆ ಸಾಕಷ್ಟು ಗೊಂದಲಗಳು ಆಗ್ತದೆ ಲೈಫಲ್ಲಿ ಓಕೆ ಜ್ವರ ಯೂಶ್ವಲಿ ಏನಿದೆ ತ್ರೀ ಟು ಫೈವ್ ಡೇಸ್ ಇರುತ್ತೆ ಮಾತ್ರ ಓಕೆ ಅಕ್ಯೂಟ್ ಕಂಡೀಷನ್ಸಲ್ಲಿ ಅಕ್ಯೂಟ್ ಕಂಡೀಷನ್ಸ್ ಅಂದರೆ ಸಡನ್ನಾಗಿ ಬರುವಂತಹ ಯಾವುದೇ ಇನ್ಫೆಕ್ಷಿಯಸ್ ಡಿಸಾರ್ಡರ್ಸ್ ಅದು ಟೈಫಾಯ್ಡ್ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಜಾಯಿಂಡೀಸ್ ಆಗಿರ್ಬೋದು ಆಮೇಲೆ ಕೊರೋನಾ ಥರ ಆಗಿರ್ಬೋದು ವೈರಲ್ ಫೀವರ್ಸ್ ಆಗಿರ್ಬೋದು ಫೈವ್ ಟು ಸೆವೆನ್ ಡೇಸ್ವರೆಗೂ ಇರುತ್ತೆ ಜ್ವರ ಓಕೆ ಜಾಯಿಂಡಿಸಲ್ಲಿ ಏನಾಗುತ್ತೆ ನಾವು ರಕ್ತ ಪರೀಕ್ಷೆ ಮಾಡಿಸ್ತೀವಿ ಜಾಯಿಂಡೀಸ್ ಅಂತ ಗೊತ್ತಾಗುತ್ತೆ ರಕ್ತ ಪರೀಕ್ಷೆಯಲ್ಲಿ ಟೈಫಾಯ್ಡ್ ಅಂತ ಗೊತ್ತಾಗುತ್ತೆ ಡೆಂಗ್ಯೂ ಅಂತ ಗೊತ್ತಾಗುತ್ತೆ ಚಿಕನ್ ಗುನ್ಯಾಗ ಗೊತ್ತಾಗುತ್ತೆ ವೈರಲ್ ಫೀವರ್ ಇದ್ದದ್ದು ಕೆಲವೊಂದು ಸರಿ ಗೊತ್ತಾಗುತ್ತೆ ಸೊ ಈ ರೀತಿಯಾದ ಎಲ್ಲವೂ ಕೂಡ ಅಕ್ಯೂಟ್ ಕಂಡೀಷನ್ಸ್ ಅಂತಾರೆ ಅಕ್ಯೂಟ್ ಕಂಡೀಷನ್ಸ್ ಅಂದರೆ ಸಡನ್ನಾಗಿ ಜ್ವರ ಬರೋದು ಡಾಕ್ಟ್ರ್ ಹತ್ರ ಹೋಗೋದು ರಕ್ತ ಪರೀಕ್ಷೆ ಮಾಡಿಸೋದು ಆ ರಕ್ತ ಪರೀಕ್ಷೆಗಳಲ್ಲಿ ಕೆಲವೊಂದು ಗೊತ್ತಾಗ್ತದೆ ಏನು ಸಮಸ್ಯೆ ಆಗ್ತಾ ಇದೆ ಯಾವ ವೈರಸ್ಸು ಯಾವ ಬ್ಯಾಕ್ಟೀರಿಯಾ ಅಂದ ಇವ್ರಿಗೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಅಕ್ಯೂಟ್ ಸ್ಟೇಜಸ್ಸಲ್ಲಿ ಬರ್ತದೆ ಓಕೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಅಕಸ್ಮಾತ್ ನಿಮಗೆ ಜ್ವರ ಫೈವ್ ಟು ಸೆವೆನ್ ಡೇಸ್ ಅಲ್ಲ ತುಂಬ ದಿನದಿಂದ ಆಗ್ತಾಯಿದೆ ಅಂದರೆ ಮೊಟ್ಟ ಮೊದಲನೇದಾಗಿ ನಿಮಗೆ ಜ್ವರ ಯಾವ ರೀತಿ ಕಂಡುಹಿಡಬೇಕು ಅಂತ ತಿಳ್ಕೊಳ್ಳಿ ಜ್ವರ ಯಾವಾಗಲೂ ಕೂಡ ನಿಮ್ಮಷ್ಟಕ್ಕೆ ನಿಮಗೆ ಒಳಗೇನೆ ಮೈ ಬಿಸಿ ಆಗ್ತಾ ಇದೆ ಆದರೆ ಪಕ್ಕದಲ್ಲಿರುವಂತಹ ವ್ಯಕ್ತಿ ಅಥವಾ ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ಅಣ್ಣ ತಮ್ಮ ನಿಮ್ಮ ದೇಹವನ್ನು ಮುಟ್ಟಿದಾಗ ಅವರಿಗೆ ಯಾವುದೇ ಬಿಸಿಯ ಅನುಭವ ಆಗ್ತಾ ಇಲ್ಲ ಅವರಿಗೆ ನಿಮ್ಮ ಬಾಡಿ ಅವರು ನಿಮ್ಮ ಬಾಡಿ ಮುಟ್ಟಿದಾಗ ಕೋಲ್ಡ್ ಅನುಭವನೇ ಇದೆ ನಾರ್ಮಲ್ ಅನುಭವನೇ ಇದೆ ಆದರೆ ಬಿಸಿ ಇಲ್ಲ ಆದರೆ ನಿಮಗೆ ಮಾತ್ರ ಒಳಗಡೆಯಿಂದ ಬಿಸಿ 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 ಅನ್ನಿಸ್ತಾ ಇತ್ತಂದರೆ ಅದಕ್ಕೆ ಜ್ವರ ಅನ್ನೋದಿಲ್ಲ ಇದು ಫಸ್ಟ್ ಪಾಯಿಂಟು ಕ್ಲಿಯರ್ ಮಾಡ್ಕೊಳ್ಳಿ ಥರ್ಮೋಮೀಟ್ರಲ್ಲಿಯೂ ಕೂಡ ಹಾಕಿ ನೋಡಿದಾಗ ಅಲ್ಲಿ ನೈಂಟಿ ಏಯ್ಟ್ ನೈಂಟಿ ನೈನ್ ಇಷ್ಟೇ ತೋರಿಸ್ತಾ ಇರ್ತದೆ ಇದಕ್ಕೆ ಜ್ವರ ಅನ್ನೋದಿಲ್ಲ ಇವಾಗ ಫೈವ್ ಟು ಸೆವೆನ್ ಡೇಸ್ ಡ್ಯೂರೇಷನ್ ಅಲ್ಲ ಅದಕ್ಕಿಂತಲೂ ಹೆಚ್ಚಿನ ದಿನಗಳದ್ದು ನಾನು ಹೇಳ್ತಾ ಇದ್ದೀನಿ ಅದಕ್ಕಿಂತಲೂ ಹೆಚ್ಚು ದಿನಗಳಿಂದ ನಿಮಗೆ ಜ್ವರ ಬರ್ತಾಯಿದೆ ಪಕ್ಕದಲ್ಲಿರುವಂಥ ವ್ಯಕ್ತಿ ಅಥವಾ ನಿಮ್ಮ ಮನೆಯ ಬೇರೆ ಸದ ಸದಸ್ಯ ನಿಮ್ಮ ಮೈ ಮುಟ್ಟಿ ನೋಡಿದಾಗ ಆ ಜ್ವರದ ಅನುಭವ ಅವರಿಗೆ ಆಗ್ತಾಯಿಲ್ಲ ನಿಮಗೆ ಮಾತ್ರ ಪರ್ಸ್ನಲಿ ಫೀಲ್ ಆಗ್ತಾ ಇದೆ ಹೊರಗಡೆ ಚರ್ಮದ ಮೇಲೆ ಬಿಸಿ ಇಲ್ಲ ಒಳಗಡೆಯಿಂದ ಬಿಸಿ ಅನ್ನಿಸ್ತಾ ಇದೆ ಅದು ಜ್ವರ ಅಲ್ಲ ಓಕೆ ನಿಜವಾಗ್ಲೂ ಕೂಡ ಪಕ್ಕದ ಮನುಷ್ಯ ಕೂಡ ನಿಮ್ಮ ದೇಹವನ್ನು ಮುಟ್ಟಿ ನೋಡಿದಾಗ ಅವರಿಗೂ ಕೂಡ ಬಿಸಿಯ ಅನುಭವ ಆಗ್ತಾ ಇತ್ತು ಹಣೆ ಕೈ ಕಾಲು ಮುಟ್ಟಿದಾಗ ಸಿಕ್ಕಾಪಟ್ಟೆ ಹಂಚಿ ಕಾಯ್ದಂಗೆ ಕಾಯುವಂಥ ಅನುಭವ ಅವರಿಗೂ ಆಗ್ತಾ ಇತ್ತು ಅಂದರೆ ಮತ್ತು ಆ ರೀತಿಯ ಅನುಭವ ನಿಮಗೆ ತುಂಬ ದಿನಗಳಿಂದ ಇತ್ತು ಅಂದರೆ ಕೆಲವೊಂದು ಸರಿ ದೀರ್ಘಕಾಲಿಕ ಅಥವಾ ಕ್ರಾನಿಕ್ ಸಮಸ್ಯೆಯಿಂದ ಈ ರೀತಿ ಆಗುವಂಥ ಚಾನ್ಸಸ್ ಇರ್ತದೆ ಕ್ರಾನಿಕ್ ಸಮಸ್ಯೆಗಳಲ್ಲಿ ಏನೇನು ಬರ್ತವೆ ಕಿಡ್ನಿ ಪ್ರಾಬ್ಲಮ್ಸು ಲಿವರ್ ಪ್ರಾಬ್ಲಮ್ಸು ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಯಾವುದು ಕಷ್ಟ ಸಾಧ್ಯ ರೋಗಗಳು ಏನಾದರೂ ಇತ್ತು ಅಂದರೆ ಖಂಡಿತವಾಗೂ ದೀರ್ಘಕಾಲಿಕವಾಗಿ ಮತ್ತು ಒರಿಜಿನಲ್ ಜ್ವರ ಇರ್ತದೆ ಓಕೆ ಅಕ್ಯೂಟ್ ಪ್ರಾಬ್ಲಮ್ಸಲ್ಲಿ ಫೈವ್ ಟು ಸೆವೆನ್ ಡೇಸ್ ಮಾತ್ರ ಇರ್ತದೆ ಕ್ರಾನಿಕ್ ಪ್ರಾಬ್ಲಮ್ಸಲ್ಲಿ ತಿಂಗಳಾನುಗಟ್ಟಲೆ ವಿತ್ ಬ್ಲಡ್ ರಿಪೋರ್ಟಲ್ಲಿ ಚೇಂಜಸ್ ಇರ್ತದೆ ಅಲ್ಲಿ ಜಾಯಿಂಡ್ ಆದರೂ ತೋರಿಸ್ಬೇಕು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಆದರೂ ತೋರಿಸ್ಬೇಕು ರಕ್ತ ವಿಕಾರಗಳಾದರೂ ತೋರಿಸ್ಬೇಕು ಅಥವಾ ಇನ್ನೇನೋ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳೇನಾದರೂ ಇದ್ದರೆ ಖಂಡಿತವಾಗೂ ಒರಿಜಿನಲ್ ಜ್ವರ ದೀರ್ಘಕಾಲಿಕವಾಗಿ ಇರ್ತದೆ ಮಿತ್ರ ಓಕೆ ಇದು ಎರಡು ಕ್ಲಾಸಿಫಿಕೇಷನ್ ಆಯಿತು ಇನ್ನು ಮೂರನೇ ಕ್ಲಾಸಿಫಿಕೇಷನಿಗೆ ಬನ್ನಿ ಟು ಅಲ್ಲ ಫೈವ್ ಟು ಸೆವೆನ್ ಡೇಸ್ ಜ್ವರ ಅದೂ ಅಲ್ಲ ಅದಕ್ಕೂ ಮೀರಿ ಆಗಿದೆ ಎರಡನೇದು ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಯಾವ ಬ್ಲಡ್ ರಿಪೋರ್ಟಲ್ಲೂ ಏನೂ ಬರ್ತಾಯಿಲ್ಲ ಪಕ್ಕದ ಮನುಷ್ಯ ನನ್ನ ಮೈ ಮುಟ್ಟಿದಾಗ ಅವರಿಗೆ ಜ್ವರದ ಅನುಭವ ಆಗ್ತಾ ಇಲ್ಲ ಮೈ ಬಿಸಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನನಗೆ ಮಾತ್ರ ಗೊತ್ತಾಗ್ತಾ ಇದೆ ಏನು ಆಗ್ತಾಯಿದೆ ನನ್ನ ಜೊತೆ ಅಂತ ಗೊತ್ತಾಗೋದಿಲ್ಲ ಸೊ ಇದು ಏನಿದೆ ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡುತ್ತೆ ಹಾಗಾದರೆ ಇದು ಯಾವಾಗುತ್ತೆ ಫೇಕ್ ಜ್ವರ ಅಂತಾರೆ ಇದಕ್ಕೆ ಒರಿಜಿನಲ್ ಜ್ವರ ಅಲ್ಲ ಒರಿಜಿನಲ್ ಜ್ವರ ಅಕ್ಯೂಟ್ ಕಂಡೀಷನ್ಸ್ ಫೈವ್ ಟು ಸೆವೆನ್ ಡೇಸಲ್ಲಿ ಇರ್ತದೆ ಮತ್ತು ರಕ್ತ ರಿಪೋರ್ಟ್ಸ್ಗಳಲ್ಲಿ ಏನಾದರೂ ಒಂದು ಬರಬೇಕು ಮತ್ತು ಪಕ್ಕದ ವ್ಯಕ್ತಿ ಮುಟ್ಟಿದಾಗ ಅವನಿಗೆ ಜ್ವರದ ಅನುಭವ ಅವರಿಗೂ ಕೂಡ ಆಗಬೇಕು ಇದೆಲ್ಲ ಒರಿಜಿನಲ್ ಜ್ವರದಲ್ಲಿ ಬರ್ತದೆ ಹಾಗಾದರೆ ಫೇಕ್ ಜ್ವರ ಅಥವಾ ಜ್ವರದಂತೆ ಭಾಸ ಆಗುವಂತಹ ಮೈ ಬಿಸಿ ಯಾವಾಗ ಆಗುತ್ತೆ ಅಂದರೆ ಒನ್ನೆದ್ದು ನಿಮಗೇನಾದರೂ ಅಜೀರ್ಣ ಸಮಸ್ಯೆ ಇತ್ತು ಅಂದರೆ ಅಥವಾ ಅಗ್ನಿಮಾಂದ್ಯ ಸಮಸ್ಯೆ ಇತ್ತು ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಖಂಡಿತವಾಗೂ ನಿಮಗೆ ಜ್ವರದ ಅನುಭವ ಆಗ್ತಾ ಇರ್ತದೆ ಮಿತ್ರ ಪ್ರತಿದಿನ ಒಂದು ಗಂಟೆ ಅರ್ಧ ಗಂಟೆ ಎರಡು ಗಂಟೆ ಮೂರು ಗಂಟೆ ಈ ರೀತಿ ಲೈಟಾಗಿ ಮೈ ಬೆಚ್ಚಿಗೆ ಇರ್ತದೆ ಯಾವಾಗ ಮೈ ಹೊರಗಡೆಯಿಂದ ಹೊರಗಡೆಯಿಂದಲ್ಲ ಒಳಗಡೆಯಿಂದ ಇಂಟರ್ನಲಿ ಮೈ ಬಿಸಿ ಆಗ್ತಾ ಇರ್ತದೆ ಬಟ್ ಹೊರಗಡೆ ಅದರ ಅನುಭವ ಆಗ್ತಾ ಇರಲ್ಲ ಡಾಕ್ಟ್ರ್ ಹತ್ರ ಹೋದರೆ ಕೂಡ ಡಾಕ್ಟ್ರಿಗೂ ಕೂಡ ಗೊತ್ತಾಗೋದಿಲ್ಲ ಪಕ್ಕದ ವ್ಯಕ್ತಿ ಮೈ ಮುಟ್ಟಿದಾಗ ಅವರಿಗೂ ಕೂಡ ಅರ್ಥ ಆಗೋದಿಲ್ಲ ಸೊ ಈ ರೀತಿಯಾಗ ಬಿಸಿ 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 ಅನ್ ಆದ ಅನುಭವ ಹೈಪರ್ ಎಸಿಡಿಟಿಯಲ್ಲಿ ಆಗುತ್ತೆ ಅಗ್ನಿಮಾಂದ್ಯದಲ್ಲಾಗುತ್ತೆ ಇನ್ಡೈಜೆಷನಲ್ಲಿ ಆಗುತ್ತೆ ನಿಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲ ಅಂದರೆ ಆಗುತ್ತೆ ಅತಿಯಾದ ಹೊರಗಡೆ ತಿನ್ನುವಂಥ ಫುಡ್ ಸ್ಟೈಲ್ ಇತ್ತು ಅಂದರೆ ಖಂಡಿತವಾಗೂ ನಿಮಗೆ ಇದರ ಅನುಭವ ಆಗಲಿಕ್ಕೆ ಶುರು ಮಾಡುತ್ತೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಮಾನಸಿಕ ಸಮಸ್ಯೆಗಳಲ್ಲಿ ಇದಾಗ್ತವೆ ಓಕೆ ಮಾನಸಿಕ ಸಮಸ್ಯೆಗಳು ಯಾವುದು ಡಿಪ್ರೆಷನ್ನು ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ಸು ಈ ರೀತಿಯಾದ ಮನೋವಿಕಾರ ನಿಮ್ಮಲ್ಲಿ ಏನಾದರೂ ಇದ್ದರೆ ಖಂಡಿತವಾಗೂ ಪದೇ 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 ಮೈ ಬಿಸಿ ಆಗುವಂಥ ಚಾನ್ಸಸ್ ಇರ್ತದೆ ಓಕೆ ಇಷ್ಟು ಎರಡು ಮೇನ್ ಲಕ್ಷಣ ಸೊ ಹಾಗಾದರೆ ಕಂಡು ಹೇಗೆ ಹಿಡಿಬೇಕು ಯಾವ ರೀತಿ ನಾವು ಕಂಡು ಹಿಡಿಬೇಕು ನಮಗೆ ಒರಿಜಿನಲ್ ಜ್ವರ ಬರ್ತಾ ಇದೆಯಾ ಫೇಕ್ ಜ್ವರ ಇದೆ ಅಂತ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ದಂಗೆ ಫೈ ಟು ಸೆವೆನ್ ಡೇಸಲ್ಲಿ ಯಾವುದೇ ಜ್ವರ ಕಮ್ಮಿಯಾಗಿ ಹೋಗಬೇಕು ಮತ್ತು ಒನ್ ನಾಟ್ ಫ ಫೋರು ಒನ್ ನಾಟ್ ತ್ರೀ ಒನ್ ನಾಟ್ ಫೈ ಈ ರೀತಿಯಾದ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹಂಚಿ ಕಾಯ್ದಂಗೆ ಮೈ ಕಾಯಬೇಕು ಇದಕ್ಕೆ ಜ್ವರ ಅಂತಾರೆ ಇನ್ನು ಮೂರನೇದು ಪಕ್ಕದಲ್ಲಿರುವಂಥ ವ್ಯಕ್ತಿಯು ಮೈ ಮುಟ್ಟಿದಾಗ ಅವರಿಗೂ ನಮಗೆ ಮೈ ಬಿಸಿಯಾಗಿದೆ ಅಂತ ಅವ್ರಿಗೆ ಅನುಭವ ಆಗಬೇಕು ಇದಕ್ಕೆ ಜ್ವರ ಅಂತಾರೆ ಇದಕ್ಕೆಲ್ಲ ಒರಿಜಿನಲ್ ಜ್ವರಗಳು ಏನು ನೆಕ್ಸ್ಟ್ ಬರೋದು ಫೇಕ್ ಜ್ವರಗಳಲ್ಲಿ ಇನ್ಡೈಜೆಷನ್ನು ಅಗ್ನಿಮಾಂದ್ಯ ಇದರಲ್ಲಿ ಬರುತ್ತೆ ಓಕೆ ಅಷ್ಟಾಗಿಯೂ ಕೂಡ ಕೆಲವೊಂದು ಸರಿ ಏನಾಗುತ್ತೆ ಹೋಲ್ ಬಾಡಿ ಚೆಕಪ್ ಮಾಡುವಂಥದ್ದು ಕೆಲವೊಂದು ಸರಿ ಬೇಕಾಗುತ್ತೆ ರಕ್ತ ರಿಪೋರ್ಟ್ಸಲ್ಲಿ ಸಾಮಾನ್ಯವಾಗಿ ಯಾವುದೇ ಕ್ಲಿನಿಕ್ಗೆ ಹೋದಾಗ ಟೈಫಾಯ್ಡು ಒಂದು ಹಿಮೋಗ್ಲೋಬಿನ್ನು ಪ್ಲೇಟ್ಲೆಟ್ ಕೌಂಟ್ಸ್ ಮಾತ್ರ ನಾವು ಚೆಕ್ ಮಾಡ್ತೀವಿ ಓಕೆ ಕೆಲವೊಂದು ಸರಿ ಇಡೀ ಬಾಡಿ ಚೆಕಪ್ ಮಾಡುವಂಥದ್ದು ಅವಶ್ಯಕತೆ ಬೀಳುತ್ತೆ ಯಾಕೆ ಬೀಳುತ್ತೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಯಾವುದಾದ್ರೂ ಕ್ಲಿನಿಕ್ಗೆ ಹೋದಾಗ ಅಲ್ಲಿರುವಂಥ ವೈದ್ಯರು ಬೇಸಿಕ್ ಟೆಸ್ಟ್ಗಳನ್ನು ಮಾತ್ರ ಮಾಡಿಸ್ತಾರೆ ಅದು ಹಿಮೋಗ್ಲೋಬಿನ್ ಸಿ ಬಿ ಸಿ ಅಂತಾರೆ ಕಂಪ್ಲೀಟ್ ಬ್ಲಡ್ ಪಿಕ್ಚರಲ್ಲಿ ಸಿ ಬಿ ಸಿ ಪ್ಲೇಟ್ಲೆಟ್ಟು ಇಸಿನೋಫಿಲ್ ಕೌಂಟ್ಸ್ ಬರ್ತದೆ ಟೈಫಾಯ್ಡ್ ಬರ್ತದೆ ಮಲೇರಿಯಾ ಪ್ಯಾರಾಸೈಟ್ ಬರ್ತದೆ ಡೆಂಗೂಗೆ ಸಂಬಂಧಪಟ್ಟ ಪ್ಲೇಟ್ಲೆಟ್ ಕೌಂಟ್ಸ್ ಏನಾದರೂ ಡೌನ್ ಆಗಿದೆ ಅಂತ ಇಷ್ಟು ಮಾತ್ರ ಬರುತ್ತೆ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಟೆಸ್ಟ್ಗಳಲ್ಲಿ ಎಲ್ ಎಫ್ ಟಿ ಕೆ ಎಫ್ ಟಿ ಮಾಡಿಸ್ತೀವಿ ಓಕೆ ಲಿವರ್ ಫಂಕ್ಷನಲ್ ಟೆಸ್ಟು ಕಿಡ್ನಿ ಫಂಕ್ಷನಲ್ ಟೆಸ್ಟ್ ಅದರಲ್ಲಿ ಏನಾದರೂ ಸಮಸ್ಯೆ ಬರುತ್ತೆ ಅದು ಕೂಡ ನಾರ್ಮಲ್ ಇತ್ತು ಅಂದರೆ ಕೆಲವೊಂದು ಸರಿ ಇನ್ನೂ ಹೈಲಿ ಅಡ್ವಾನ್ಸ್ಡ್ ಟೆಸ್ಟ್ಗಳು ಮರೆ ಹೋಗಬೇಕಾಗುತ್ತೆ ಅದು ಆಲ್ ಬಾಡಿ ಚೆಕಪ್ ಅಂತಾರೆ ಅದರಲ್ಲಿ ಥೈರಾಯ್ಡ್ ಬರ್ತದೆ ವಿಟಮಿನ್ ಬಿ ಟೋಲ್ ಬರ್ತದೆ ಕ್ಯಾಲ್ಶಿಯಮ್ ಬರ್ತದೆ ಟೆಸ್ಟೋಯಿಸ್ಟ್ರಾನ್ಸ್ ಬರ್ತವೆ ಥೈರಾಯ್ಡ್ಸ್ ಎಲ್ಲ ಮೂರು ಥರದ ಥೈರಾಯ್ಡ್ಸ್ ಇರ್ತವೆ ಈ ರೀತಿಯಾಗಿ ಐವತ್ತರಿಂದ ಐರನ್ ಬರ್ತದೆ ಲಿಪಿಡ್ ಪ್ರೊಫೈಲ್ ಬರ್ತದೆ ಈ ರೀತಿಯಾದೇನಿದೆ ಐವತ್ತರಿಂದ ಅರವತ್ತು ಟೆಸ್ಟ್ಗಳು ಹೋಲ್ ಬಾಡಿ ಚೆಕಪ್ ಅಂತ ಮಾಡ್ತಾರೆ ಓಕೆ ನೀವು ಬೇರೆ ಬೇರೆ ಲ್ಯಾಬಲ್ಲಿ ಹೋದರೆ ಐದರಿಂದ ಆರು ಸಾವಿರ ಏಳು ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಅಲ್ಲೆಲ್ಲೂ ಕೂಡ ಮಾಡ್ಸೋಕ್ಕೆ ಹೋಗಬೇಡಿ ಕೆಲವೊಂದು ಲ್ಯಾಬ್ಗಳಲ್ಲಿ ಆಫರ್ ಮೇಲೆ ನೂರು ರೂಪಾಯಲ್ಲಿ ಹೋಲ್ ಬಾಡಿ ಚೆಕಪ್ ಮಾಡ್ತಾರೆ ಓಕೆ ಅದು ಯಾವ ರೀತಿ ಅಂತ ವೈದ್ಯರ ಜೊತೆ ಕನ್ಸಲ್ಟೇಷನ್ ಇದು ಮಾಡಿ ಬುಕ್ ಮಾಡ್ಕೊಳ್ಳಿ ಚರ್ಚೆ ಮಾಡಿ ನಿಮಗೆ ಅದರ ಟೆಸ್ಟಿನ ಅವಶ್ಯಕತೆ ಇದೆಯೋ ಇಲ್ಲವೋ ಅಂತ ಫಸ್ಟ್ ತಿಳ್ಕೊಬೇಕು ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಹಾಳು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಹೌದು ನಿಮಗೆ ಆ ಟೆಸ್ಟಿನ ಅವಶ್ಯಕತೆ ಇತ್ತು ಅಂದರೆ ಖಂಡಿತವಾಗೂ ಮಾಡಿಸ್ಕೊಳ್ಬೇಕಾಗ್ತದೆ ಅಥವಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದಿದೆ ಅದೂ ಕೂಡ ಮಾಡಿಸಿದ್ದೀರಾ ಅಂದರೆ ಅದನ್ನು ಮಾಡಿಸುವಂಥ ಅವಶ್ಯಕತೆ ಇಲ್ಲ ಓಕೆ ಈ ಎರಡರ ಮೇಲೆ ಯಾವಾಗಲೂ ಕೂಡ ಗಮನ ಇಡಬೇಕು ನೀವು ಇನ್ ಪ್ರಾಬ್ಲಮ್ಮು ಮಾನಸಿಕ ಸಮಸ್ಯೆ ಈ ಎರಡೂ ಕೂಡ ಸರಿ ಹೋಯಿತು ಅಂದರೆ ಖಂಡಿತವಾಗೂ ಸರಿ ಆಗ್ತದೆ ಅಕಸ್ಮಾತ್ ನಿಮ್ಮ ಟೆಸ್ಟ್ಗಳಲ್ಲಿ ಏನಾದರೂ ಪೌಷ್ಟಿಕಾಂಶದ ಕೊರತೆಗಳು ಮತ್ತು ಕೆಲವೊಂದು ಖನಿಜಾಂಶದ ಕೊರತೆಗಳು ಇತ್ತು ಅಂದರೂ ಕೂಡ ಈ ರೀತಿ ಆಗುವಂಥ ಚಾನ್ಸಸ್ ಇರ್ತದೆ ಓಕೆ ಅದು ಕಂಪ್ಲೀಟ್ ಟೆಸ್ಟ್ ಆಗಬೇಕು ತದನಂತರ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಇಷ್ಟು ಇದು ದೀರ್ಘಕಾಲಿಕವಾಗಿ ಯಾರಿಗಾದರೂ ಜ್ವರ ಬರ್ತಾಯಿತ್ತು ಪದೇ ಪದೇ ಅಂದರೆ ಖಂಡಿತವಾಗೂ ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಒಳ್ಳೇದು ಯಾಕಂದರೆ ನೀವು ಅದು ಆ್ಯಕ್ಚುಲಿ ಜ್ವರ ಇರೋದಿಲ್ಲ ಜ್ವರ ಆಕ್ಯೂಟ್ ಇತ್ತು ಒರಿಜಿನಲ್ ಜ್ವರ ಇತ್ತು ನೋ ಪ್ರಾಬ್ಲಮ್ ಅಲ್ಲಿ ಆ್ಯಂಟಿಬಯೋಟಿಕ್ಸ್ ಅವಶ್ಯಕತೆ ಇರ್ತದೆ ಯಾಕಂದರೆ ಇನ್ಫೆಕ್ಷನ್ಸು ಅಲ್ಲಿ ರಿಯಲ್ ಟೈಮಲ್ಲಿ ಇನ್ಫೆಕ್ಷನ್ಸು ಇರ್ತದೆ ಬಟ್ ತಿಂಗಳಾನುಗಟ್ಲೆ ಆರು ತಿಂಗಳು ಮೂರು ತಿಂಗಳು ವರ್ಷಗಟ್ಟಲೆ ಜ್ವರ ಇದ್ದರೆ ನೀವು ಎಲ್ಲಿ ಹೋಗ್ತೀರ ಹೋಗಿ ಎಲ್ಲ ಕಡೆ ಹೋದಲ್ಲೆಲ್ಲ ಆ್ಯಂಟಿಬಯೋಟಿಕ್ಸ್ ಹಾಕ್ತಾರೆ ಆ್ಯಂಟಿಬಯೋಟಿಕ್ಸು ಅತಿಯಾದ ಅನಾವಶ್ಯಕವಾಗಿ ಅತಿಯಾದ ಆ್ಯಂಟಿಬಯೋಟಿಕ್ಸ್ ತೆಗೆದುಕೊಳ್ಳೋದ್ರಿಂದ ಕೂಡ ನಿಮ್ಮ ಇಮ್ಯುನಿಟಿ ಪವರ್ ಮೇಲೆ ಆಘಾತ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಇನ್ನಿಷ್ಟು ನಾಶ ಆಗುತ್ತೆ ಯಾಕಂದರೆ ಹೊಟ್ಟೆಯಲ್ಲಿರುವಂಥ ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ಗಳ ಮೇಲೆಯೂ ಕೂಡ ಆ್ಯಂಟಿಬಯೋಟಿಕ್ಸು ಆ್ಯಕ್ಟ್ ಮಾಡಿಬಿಟ್ಟು ಅವನ್ನೆಲ್ಲವೂ ಕೂಡ ಧ್ವಂಸ ಮಾಡುತ್ತೆ ಅಲ್ಲಿ ನಿಮಗೆ ಇನ್ನಿಷ್ಟು ಡೈಜೆಷನ್ ಪ್ರಾಬ್ಲಮ್ಸ್ ಬರ್ತದೆ ಇಮ್ಯುನಿಟಿ ಪವರ್ ಲೋ ಆಗ್ತದೆ ಬಾಯಿ ಕೈ ಆಗ್ತದೆ ಸ್ಕಿನ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರು ಮಾಡ್ತದೆ ಅನಾವಶ್ಯಕವಾಗಿ ದೀರ್ಘಕಾಲಿಕವಾಗಿ ಆ್ಯಂಟಿಬಯೋಟಿಕ್ಸ್ ತೆಗೆದುಕೊಳ್ತಾ ಇದ್ದರೆ ನಿಮಗೆ ಈ ರೀತಿಯಾದ ಲಕ್ಷಣಗಳು ನೋಡಲಿಕ್ಕೆ ಸಿಗ್ತದೆ ಓಕೆ ಫೇಕ್ ಜ್ವರ ಇದೆ ಅಥವಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದರೂ ಕೂಡ ಕೆಲವೊಂದು ಜ್ವರದ ಅನುಭವ ಆಗ್ತಾ ಇದೆ ಅಂದರೆ ಖಂಡಿತವಾಗೂ ನೀವು ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಮೊರೆ ಹೋಗೋದೇ ಒಳ್ಳೇದು ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಜನ ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದ್ರ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲೈಸಿಸ್ ಏನಾದ್ರೂ ಇದೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಾವು ಯಾವುದೇ ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ